ಇನ್ನು ಡಿವಿಎಸ್ ಪುತ್ರ ಕಾರ್ತಿಕ್ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವಿಎಸ್ ಪತ್ನಿ ಧಾಟಿ ಸದಾನಂದ ಗೌಡ ಹಾಗೂ ಮೈತ್ರಿಯ ನಡೆಸಿರುವ ದೂರವಾಣಿ ಸಂಭಾಷಣೆ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಆಗಸ್ಟ್ 10 ಮತ್ತು 11 ನಡೆದ ದೂರವಾಣಿ ಸಂಭಾಷಣೆ ಇದಾಗಿದ್ದು, ಇದರ ಸಂಪೂರ್ಣ ವಿವರ ಇಲ್ಲಿದೆ ಕೇಳಿ. ಅದಕ್ಕೆ ಮನೆಗೆ ಬರ್ತಾ ಇದ್ದೆ. ಹೇಳ್ತೀನಿ ಬಂದು, ಏನ್ ತೊಂದ್ರೆ ಇಲ್ಲ ಅಲ್ಲ ಬರೋದು. ನನಗೆ ಈಗ ನಾನು ಫ್ರೀ ಇಲ್ಲ, ನಾನು 12 ಗಂಟೆ ಮೇಲೆ ಫ್ರೀ ಆಗೋದು. 12 ಗಂಟೆ ಮೇಲೆ ಫ್ರೀ ಆಗ್ತೀರಾ? ಹೌದು. ಸರಿ ಆಂಟಿ. ಆಮೇಲೆ ಅಲ್ಲ, ಕಾರ್ತಿಕ್ ಫೋನ್ ಮಾಡಿ ರಿಸೀವ್ ಮಾಡಿಲ್ಲ ಅಂತ, ಅದಕ್ಕೂ ನನ್ಗೆ ಏನು ಸಂಬಂಧ ಕಾರ್ತಿಕ್ ರಿಸೀವ್ ಮಾಡೋದಕ್ಕೆ? ಅದಕ್ಕೆಲ್ಲ ನಾನು ಮಾಡಿದ್ದು ಕಾರ್ತಿಕ್ ವಿಷಯ ಮಾತ್ರ ಮಾತಾಡ್ಬೇಕಂತ ಮಾಡಿದ್ದು, ನಾಟಿಜಿಬಲ್ ಅಂತ ಮಾಡಿದ್ದಲ್ಲ. ಕಾರ್ತಿಕ್ ವಿಷಯ ಅಂತ ಹೇಳ್ತಾ ಮಾತಾಡಕ್ಕೆ ನಿಮ್ಮ ಹತ್ರ ಇತ್ತ ಆಂಟಿ ಮಾತಾಡಕ್ಕೆ, ನಾನು ಬಂದು ಹೇಳ್ತೀನಿ ನಿಮ್ಗೆ. ಏನ್ ಮಾಡಿದ್ದೆ ನಾನು? ನಿಮ್ ಬಂದ್ ಹೇಳ್ತೀನಿ ಅಂತೀನಿ ನಾನು, ಎದುರಿಗೆ ಹೇಳೋದು ಕರೆಕ್ಟ್ ಅನ್ಸತ್ರೆ. ಯಾಕೆಂದ್ರೆ ನಾವು ಅವನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತೀವಿ. ಅಂದ್ರೆ ನಾವು ಕೆಲವೊಂದು ಪ್ರಾಬ್ಲಮ್ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತೀವಿ. ಅವನ ಅವ್ನಿಗೆ ಯಾವ ರೀತಿಯ ಇದು ಕೊಡಕ್ಕೆ ತಂದೆ ಆಗಲ್ಲ. ಅವನ ಕಷ್ಟಪಟ್ಟು ದೇವ್ರಲ್ಲಿ ನಮಗೆ ಕೊಟ್ಟಿದ್ದಾನೆ ಅವನಂತ ನಿಮಗೆಲ್ಲ ಗೊತ್ತಿಲ್ಲ. ವಿಷಯದಲ್ಲಿ ನೀವು ಯಾವ ರೀತಿಯ ಇದು ಮಾಡಬಾರದು. ಇಲ್ಲ ಆಂಟಿ, ಆ ತರದೇನು ಇಲ್ಲ, ಸೀರಿಯಸ್ ವಿಷಯ. ನಾನು ನಿಮ್ ಬಂದ್ ಹೇಳ್ತೀನಿ. ಇದನ್ನ ಕಾರ್ತಿಕ್ ಮನೆಯಲ್ಲಿ ಕಾರ್ತಿಕ್ ಇದ್ದಾನೆ. ಯಾಕೆಂದ್ರೆ ನೀವು ಮೊದಲ ಹೀಗೆಲ್ಲ ಬಂದ್ಕೊಂಡು ಮಾತಾಡಂತ ನಂಗೆ ಏನು ಅರ್ಥ ಆಗೋದಿಲ್ಲ. ನಿಮ್ ನನ್ ಬಗ್ಗೆ ಹೇಳಿದನಾ ಇಲ್ವಾ ಗೊತ್ತಿಲ್ಲ ಕಾರ್ತಿಕ್. ಅದಕ್ಕೆ ನಾನು ಬಂದು ನಿಮ್ ಹತ್ರ ಎದುರುಗಡೆ ಕುತ್ಕೊಂಡು ಹೇಳೋಣ, ಮಾತಾಡೋಣ ಅಂತ. ಅಂದ್ರೆ ಅವನಿಗೆ ಯಾವ ಡ್ಯಾಡಿ? ಇಲ್ಲ ಅಂತ ಸೀರಿಯಸ್ ಏನಿಲ್ಲ. ನಿಮ್ ಹೆದ್ರಿ ಸಿಕ್ಕಿದ್ರೆ ನಾನು ನಿಮ್ ಕರೆಕ್ಟ್ ಆಗತ್ತೆ ಏನು ಹೇಳೋದಕ್ಕೆ. ಅಲ್ಲ ಯಾವ ಇದು ನಾವು ಹೆದ್ರದಿಲ್ಲ, ಹಾಗೆಲ್ಲ ಹೆದ್ರಿ ನಾವು ಇಷ್ಟು ಜೀವನ ಮಾಡಿದಾರಲ್ಲ. ನನಗ್ ತೊಂದ್ರೆ ಆಗಿದೆ ಅವನಿಂದ. ನೀವ್ ಯಾಕೆ ಹೆದ್ರಬೇಕು? ನಾನ್ ಹೆದ್ರಬೇಕು ಆಕ್ಚುಲಿ. ಏನ ಈಗ ನೀವು? ಹಲೋ. ಹಾ ಆಂಟಿ. ಅಲ್ಲ ಇಷ್ಟೊದಗಿಲ್ಲದ್ರೆ ಈಗ ನನ್ಗೆ ಯಾರು ಇಷ್ಟೊದಗೆ ಎಷ್ಟೋ ನೀವು ಫ್ರೆಂಡ್ಸ್ ಇರ್ತಾರೆ, ಯಾರು ಫೋನ್ ಮಾಡಿದಾರು ಅಂತ ಇಲ್ಲ ನನಗೆ ಹಾಗೆಲ್ಲ. ನಾನು ಬಂದು ನಿಮ್ಗೆ ಸಿಕ್ಕಿ ಮಾತಾಡಲಾ ಆಂಟಿ? ಆಯ್ತಾಯ್ತು. ಬರಲಿ. ಒಂದು 1 ಗಂಟೆಗೆ. 1 ಗಂಟೆಗೆ ಬರಲಾ? ಕಾರ್ತಿಕ್ ಇರ್ತಾನೆ ಮನೆ? ಅದು ಗೊತ್ತಿಲ್ಲ, ಅವನು ಆಫೀಸಲ್ಲಿ ಇರ್ತಾನೆ. ನೀವು ಬೇರೆ ಅಪಾಯಿಂಟ್ಮೆಂಟ್ ಎಲ್ಲ ಇದೆ ಇವತ್ತು. ಸರಿ. ನೀನು ಯಾರು? ನಾನು ಮೈತ್ರಿ ಅಂತ. ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ ಕಾರ್ತಿಕ್, ನೀವು ನನ್ನ ಬಗ್ಗೆ ನಿಮ್ಗೆ ಹೇಳಿದಾನ ಇಲ್ವೋ ಅಂತ. ಆಂಟಿ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಾನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರು. ಇಲ್ಲ, ಅವನು ಅವಾಗ ಒಂದ್ಸರಿ ಹೇಳಿದ್ದ ಫೋಟೋದಲ್ಲಿ ನೋಡ್ಬಿಟ್ಟು ನಮ್ಮ ಮಮ್ಮಿ ಕೇಳಿದ್ರು ಅಂತ. ಅದಕ್ಕೆ ನೋಡಿ ನಾನು ಏನಾದ್ರೂ ಇದ್ರೆ ಕೇಳ್ತೀನಿ. ಇದ್ರ ಮಗ ಇಟ್ಕೊಳ್ಬಾರ್ದು ಯಾರೋ ಹುಡುಗಿರ್ನ.